ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂತ ವದಂತಿ ಬೆನ್ನಲ್ಲೆ ಸಚಿವ ನಾರಾಯಣ ಗೌಡ ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವರಾಗಿರುವಂತ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ ದೆಹಲಿಯ ಅಮಿತ್ ಶಾ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ರು ಪಕ್ಷ ಬಿಡುವಂತ ವದಂತಿ ಹಾಗೂ ಮಂಡ್ಯದ ರಾಜಕೀಯ ವಿಚಾರದ ಬಗ್ಗೆಯೂ ಕೂಡ ಮಾತುಕತೆಯನ್ನ ಮಾಡಿದ್ದಾರೆ ಈ ವೇಳೆ ಸಚಿವ ನಾರಾಯಣ ಗೌಡ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಬಿಡಲ್ಲ ಅಂತ ಭರವಸೆಯನ್ನ ಕೊಟ್ಟಿದ್ದಾರಂತೆ ಈ ಮೂಲಕ ಬಂಡಾಯ ಹೇಳ್ತಾ ಇರುವಂತ ನಾಯಕರನ್ನ ಪ್ರತ್ಯೇಕವಾಗಿ ಸ್ವತಃ ಅಮಿತ್ ಶಾ ಅವರೇ ಕರೆಸಿಬಿಟ್ಟು ಮಾತುಕತೆಯನ್ನ ಮಾಡುತ್ತಿದ್ದಾರೆ ನಿನ್ನೆಷ್ಟೇ ಬಿಜೆಪಿ ಬಿಡಲ್ಲ ಅಂತ ಸುದ್ದಿಗೋಷ್ಠಿ ನಡೆಸಿದಂತ ಬಿಜೆಪಿ ನಾಯಕ ಹಾಗೂ ಮಾಜಿ ಶಾಸಕ ಡಾಕ್ಟರ್ ಎಬಿ ಮಾಲ್ಕರೆಡ್ಡಿ ನಿನ್ನೆ ರಾತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿರುವಂತದ್ದು ಕುತೂಹಲವನ್ನ ಮೂಡಿಸಿದೆ ಬಿಜೆಪಿಯಲ್ಲಿ ಕಡೆಗಣನೆ ಮಾಡಿದ ಕಾರಣ ಮಾಲ್ಕರೆಡ್ಡಿ ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ ನಿನ್ನೆ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಟಿಕೆಟ್ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಮಾಲ್ಕರೆಡ್ಡಿ ಕಾಂಗ್ರೆಸ್ ಸೇರ್ಪಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ ಡಿಕೆ ಶಿವಕುಮಾರ್ ಭೇಟಿ ವೇಳೆ ಪುತ್ರಿಗೆ ಅಥವಾ ತನಗೆ ಟಿಕೆಟ್ ನೀಡಿದ್ರೆ ಕಾಂಗ್ರೆಸ್ ಸೇರ್ತೇನೆ ಅಂತ ಮಾಲ್ಕರೆಡ್ಡಿ ಬೇಡಿಕೆಯನ್ನ ಇಟ್ಟಿದ್ದಾರಂತೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಗಿಫ್ಟ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ ಬೆಂಗಳೂರಿನ ಲಗ್ಗೆರೆಯ ಲವಕುಶ ನಗರದಲ್ಲಿ ಮತದಾರರಿಗೆ ಹಂಚಲಿಕ್ಕೆ ತಂದಿದ್ದಂತ ಟಿಫನ್ ಬಾಕ್ಸ್ ಗಳನ್ನು ವಶಕ್ಕೆ ಪಡೆಯಲಾಗಿದೆ ಊಟದ ಬಾಕ್ಸ್ ಗಳನ್ನು ರಾಜಗೋಪಾಲ್ ನಗರ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು ರಾಜರಾಜೇಶ್ವರಿ ನಗರ ಸಂಭಾವ್ಯ ಕಾಂಗ್ರೆಸ್ ಅಭ್ಯರ್ಥಿ ಕುಸ್ಮಾ ಅವರ ಫೋಟೋ ಇರುವಂತ ಬಾಕ್ಸ್ ಗಳನ್ನು ವಶಕ್ಕೆ ಪಡೆಯಲಾಗಿದೆ ಟಾಟಾ ಏಸ್ ವಾಹನದಲ್ಲಿ 192 ಊಟದ ಬಾಕ್ಸ್ ಗಳನ್ನು ಹಂಚಲಿಕ್ಕೆ ತಂದಿದ್ರು ಖಚಿತ ಮಾಹಿತಿ ಮೇರೆಗೆ ರಾಜಗೋಪಾಲ್ ನಗರ ಪೊಲೀಸರು ಟಾಟಾ ಏಸ್ ಚಾಲಕ ನಿತಿನ್ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ ಪಂಚಮಸಾಲಿ ಮೀಸಲಾತಿ ಸಂಬಂಧಪಟ್ಟಂತೆ ಚುನಾವಣೆ ಹೊಸ್ತಿಲಲ್ಲಿ ಸರ್ಕಾರಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ ಪಂಚಮಸಾಲಿಗೆ 2C 2D ಮೀಸಲಾತಿಯ ಸಂಬಂಧ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಸರ್ಕಾರಕ್ಕೆ ನೀಡಿದಂತ ಮಧ್ಯಂತರ ಆದೇಶವನ್ನು ಹೈಕೋರ್ಟ್ ತೆರವುಗೊಳಿಸಿದೆ 2A ಮೀಸಲಾತಿಯಲ್ಲಿ ಯಾವುದೇ ಪರಿವರ್ತನೆ ಮಾಡುವುದಿಲ್ಲ ಅಂತ ಹೈಕೋರ್ಟ್ಗೆ ಕೇಂದ್ರ ಸರ್ಕಾರದ ಸಾಲಿಸಿಟರ್ ಭರವಸೆಯನ್ನು ಕೊಟ್ಟಿದ್ದಾರೆ ಕೇಂದ್ರದ ಭರವಸೆ ಹಿನ್ನೆಲೆಯಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಹೊರಡಿಸಿದಂತ ಮಧ್ಯಂತರ ಆದೇಶವನ್ನು ತೆರವುಗೊಳಿಸಿ ಈಗ ಹೊಸ ಆದೇಶವನ್ನು ಹೊರಡಿಸಲಾಗಿದೆ ಇನ್ನು ಜಯ ಮೃತ್ಯುಂಜಯ ಸ್ವಾಮೀಜಿ ವಚನಾನಂದ ಸ್ವಾಮೀಜಿ ಮಾತನಾಡಿದ್ದು ನಮ್ಮ ಹೋರಾಟ ತಾರ್ಕಿಕ ಅಂತ್ಯ ಕಾಣುವಂತ ನಿರೀಕ್ಷೆ ಇದೆ ಅಂತ ಹೇಳಿದರು